ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಖ್ಯಾಗ ಮೂಡ ಮೇಲೆ ಇಡಿ ರೇಡ್ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ಆಗಿದೆ ಇದುವರೆಗೆ ಲೋಕಾಯುಕ್ತ ತನಿಖೆ ಆಗ್ತಾ ಇತ್ತು ಅದು ಒಂದು ಆಯಾಮದಲ್ಲಾದರೆ ಈಗ ಇ ಡಿ ಎಂಟ್ರಿ ಬೆನ್ನಲ್ಲೇ ಬಹಳಷ್ಟು ವಿಚಾರಗಳು ಹೊರಗಡೆ ಬರ್ತಾ ಇರೋದು ಏನು ಹಾಗಾದ್ರೆ ಮುಖ್ಯಮಂತ್ರಿ ಮತ್ತು ಅವರ ಪತ್ನಿ ಪಾರ್ವತಿ ಅವರಿಗೆ ಇಡಿ ವಿಚಾರಣೆಗೆ ಕರೆಸಿಕೊಳ್ಳುವಂತ ಮುಹೂರ್ತ ಫಿಕ್ಸ್ ಆಗೇ ಬಿಡ್ತಾ ಭೈರತಿ ಸುರೇಶ್ ಅವ್ರಿಗೂ ಕೂಡ ಮುಹೂರ್ತ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಹೇಗೆ ವಾಲ್ಮೀಕಿ ನಿಗಮದ ಕೇಸಲ್ಲಿ ಐ ಟಿ ತನಿಖೆ ನಡೆಸ್ತಾ ಇದ್ದಾಗ ಒಂದಾಯಾಮ ಆದ್ರೆ ಇಡಿ ಎಂಟ್ರಿ ಕೊಟ್ಟು ರೇಡ್ ಮಾಡ್ತಾ ಇದ್ದ ಹಾಗೆ ಸಾಕ್ಷಿನೇ ಸಿಕ್ಕಿಬಿಟ್ಟಿದೆಯೋ ಅದೇ ರೀತಿಯಲ್ಲಿ ಈಗ ಮೂಡ ದಾಳಿಯ ಸಂದರ್ಭದಲ್ಲಿ ಮಹತ್ವದ ದಾಖಲೆಯನ್ನು ಕೊನೆಗೂ ಇಡಿ ವಶಕ್ಕೆ ಪಡೆದು ಸೀಸ್ ಮಾಡಿದೆ ಅಂತ ಹೇಳಲಾಗ್ತಿರೋದು ಎರಡನೇ ದಿನದ ದಾಳಿ ಮುಂದುವರಿತಾ ಇದೆ ಸುಮಾರು ಕಡೆಗಳಲ್ಲಿ ದಾಳಿ ಮಾಡಿದ್ದಾರೆ ಬೆಂಗಳೂರು ಮತ್ತು ಕೆಲವು ಆರೋಪಿಗಳ ಮನೆ ಮೂಡ ಕಚೇರಿ ಎಲ್ಲ ಮಾಹಿತಿನ ಮುಂದೆ ಇಡ್ತಾ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕ್ರೆ ಆರಂಭದಲ್ಲಿ ಇಡೀ ಬಂದ ತಕ್ಷಣ ಸ್ನೇಹಮಯಿ ಕೃಷ್ಣ ವಿಚಾರಣೆಗೊಳಪಡಿಸಿದ್ರು ಅವರಿಂದ ಐದ್ನೂರು ಪುಟಗಳ ದಾಖಲೆಯನ್ನ ಕಲೆ ಹಾಕಿದ್ರು ಅದಾದ ಮೇಲೆ ಮೂಡಾಗೆ ನೋಟಿಸ್ ಕೊಡ್ಲಾಯ್ತು ಆದ್ರೆ ನೋಟಿಸ್ ಕೊಟ್ಟ ರೀತಿಯಲ್ಲಿ ದಾಖಲೆಗಳು ಬಂದು ಇಡಿ ಕೈ ಸೇರ್ಲಿಲ್ಲ ದಿಢೀರಂತ ಇಡಿ ಮೂಡಾ ಮೇಲೆ ಮತ್ತು ದೇವರಾಜ್ ನಿವಾಸ ಕೆಂಗೇರಿ ಲವ್ ಬೆಂಗಳೂರಿನ ಕೆಲವು ಆರೋಪಿಗಳ ಮನೆ ಮೇಲೆಲ್ಲ ರೇಡ್ ಮಾಡಿದ್ದಾಯ್ತು ಈಗ ನೋಡಿ ಪರಿಶೀಲನೆಯ ಸಂದರ್ಭದಲ್ಲಿ ಹಲವು ವಿಚಾರಗಳು ಹೊರಗಡೆ ಬರ್ತಾ ಇರೋದು ಇಡಿ ಈಗ ಮಹತ್ವದ ದಾಖಲೆಯನ್ನ ವಶಪಡಿಸಿಕೊಂಡು ಸೀಸ್ ಮಾಡಿದೆ ಮೂಲ ದಾಖಲೆ ಎಲ್ಲಿ ಹೋಯಿತು ಅಂತ ಪಟ್ಟು ಹಿಡಿದು ಕೂತಿತ್ತು ಸುಮಾರು ಗಂಟೆಗಳವರೆಗೆ ಮಧ್ಯರಾತ್ರಿಯವರೆಗೂ ಇಡಿ ಮೂಡಾಧಿಕಾರಿಗಳನ್ನು ಕಂಗಾಲ ಮಾಡಿಬಿಟ್ಟಿತ್ತು ಆ ರೀತಿ ಜಾಲಾಡ್ಲಾಗತ್ತೆ ಕಚೇರಿಯಲ್ಲಿ ಮತ್ತು ಪ್ರಮುಖವಾಗಿ ನಿನ್ನೆ ಕುತೂಹಲಕ್ಕೆ ಕಾರಣ ಆಗಿದ್ದು ಇಡಿ ಪಟ್ಟು ಬಿಡದೆ ಕೇಳಿದಂತ ಈ ಪ್ರಶ್ನೆ ವೈಟ್ನರ್ ಹಾಕಿತ್ತು ಅದು ಹೆಂಗ್ ಬಂತು ಮೂಲ ದಾಖಲೆಯಲ್ಲಿ ವೈಟ್ನರ್ ಹೆಂಗೆ ಬಂತು ಸಿಎಂ ಪತ್ನಿ ಬರೆದ ಈ ಪ್ರಮುಖ ಪತ್ರದ ಸಾಲುಗಳಿಗೆ ವೈಟ್ನರ್ ಹಾಕಿದ್ಯಾರು ಮೂಲ ಪತ್ರ ಹಾಗಾದ್ರೆ ಎಲ್ಲಿದೆ ಮೂಡಾ ಕಚೇರಿಯಿಂದ ಹೊರಗಡೆ ಇರೋ ವ್ಯಕ್ತಿಗಳಿಗೆ ಮೂಲ ಪತ್ರ ಸಿಕ್ಕಿದ್ ಹೇಗೆ ಇದಕ್ಕೂ ಉತ್ತರಿಸಿ ಅಂತ ನಿರಂತರ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಮೂಡಾ ಸಿಬ್ಬಂದಿ ತಡಬಡಾಯಿಸ್ತಾ ಇದ್ರು ಅಂತ ಹೇಳಲಾಗ್ತಿದೆ ಕಚೇರಿಯಲ್ಲಿ ಲಭ್ಯ ಇರೋ ಎಲ್ಲ ದಾಖಲೆಗಳನ್ನು ಕೂಡ ವಶಪಡಿಸ್ಕೊಂಡಿದೆ ಇಡೀ ಸುಮಾರು ಎಂಟು ಲಕ್ಷ ಪುಟಗಳು ಅಂತೆಲ್ಲ ಹೇಳ್ತಾ ಇದ್ದಾರೆ ಅದು ನೋಡ್ಬೇಕು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಇನ್ನಷ್ಟೇ ಸಿಗತ್ತೆ ಆದರೆ ಈಗ ಕೊನೆಗೂ ಆ ಮೂಲ ದಾಖಲೆ ಈಡಿಗೆ ಸಿಕ್ಕಿದೆಯಂತೆ ಮೂಲ ಕಡತ ನಾಪತ್ತೆಯಾಗಿದೆಯಾ ಎಸ್ಕೇಪ್ ಮಾಡಿದ್ದಾರಾ ಅನ್ನೋದ್ರ ಬಗ್ಗೆ ಅನುಮಾನ ಇತ್ತು ಆ ವಿಚಾರದಲ್ಲಿಯೂ ಕೂಡ ಇಡಿ ಬಹಳಷ್ಟು ಪ್ರಶ್ನೆಗಳನ್ನು ಮಾಡಿದೆ ವೈಟ್ನರ್ ಹಾಕಲಾದಂತಹ ಆ ಪುಟ ಮೂಲ ದಾಖಲೆ ಎಲ್ಲ ಸಿಕ್ಕಿದೆ ಅಂತ ಈಗ ಇಡಿಗೆ ಅದನ್ನು ಸೀಸ್ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದ್ದು ಅಧಿಕೃತ ಪತ್ರಿಕಾ ಪ್ರಕಟಣೆ ಇಡಿಯಿಂದ ಬರಬೇಕು ಯಾಕಂದ್ರೆ ಇನ್ನೂ ಸರ್ಚಿಂಗ್ ಮುಂದುವರೆದಿದೆ ಮತ್ತಷ್ಟು ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇನ್ನು ಹುಡುಕಾಟ ನಡೀತಾ ಇದೆ ನೋಡಿ ಅವರು ಪ್ರಮುಖವಾಗಿ ವಿವಾದಿತ ಕೆಸರೆ ಜಮೀನು ದೇವನೂರು ಬಡಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಲವು ಪ್ರಮುಖ ದಾಖಲೆಗಳು ಮೂಡಾ ಮತ್ತು ತಹಶೀಲ್ದಾರ್ ಕಚೇರಿಯಿಂದನೇ ನಾಪತ್ತೆಯಾಗಿರೋ ಬಗ್ಗೆ ಎರಡೂ ಕಚೇರಿಗಳು ಶಾಖಾ ಮುಖ್ಯಾಧಿಕಾರಿಗಳನ್ನ ಕೂರಿಸಿಕೊಂಡು ಇಡಿ ಅಧಿಕಾರಿಗಳು ಸರಣಿ ಪ್ರಶ್ನೆ ಮಾಡಿದ್ದಾರೆ ಮತ್ತು ಈ ಕೇಸ್ನ ಮೂಲಕ್ಕೆ ಕೈ ಹಾಕಿದೆ ಇಡಿ ಕೆಸರೆ ಮತ್ತು ದೇವನೂರು ಬಡಾವಣೆ ರೂಪಿಸೋದಕ್ಕೆ ಮೂಡ ಹೊರಡಿಸಿದ ಮೂಲ ಸ್ವಾಧೀನ ಆದೇಶ ಭೂಸ್ವಾಧೀನದಿಂದ ಕೈ ಬಿಟ್ಟ ಬಳಿಕ ಮತ್ತದನ್ನು ವಶಕ್ಕೆ ಪಡೆದಿರುವಂತಹ ಆದೇಶ ನಿವೇಶನ ನಿರ್ಮಿಸಿದ ಬಳಿಕ ಭೂಮಿಯನ್ನ ಮೂಲ ವಾರಸುದಾರರಿಗೆ ನೀಡೋದಕ್ಕೆ ಅವಕಾಶ ಇದೆಯಾ ಇಲ್ಲಿ ಕಾನೂನು ಬದ್ಧವಾಗಿ ಆಗಿದೆಯಾ ಇಲ್ಲವಾ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಕೊಡೋದಕ್ಕೆ ಅವಕಾಶ ಇತ್ತ ಅದು ಬರೀ ಸಿದ್ದರಾಮಯ್ಯವರ ಪತ್ನಿಗಷ್ಟೇ ಕೊಡಲಾಗಿದೆಯಾ ಬೇರೆಯವ್ರಿಗೂ ಈ ರೀತಿಯಲ್ಲಿ ಕೊಟ್ಟಿದ್ದಾರಾ ಈ ರೀತಿ ಸಾಲು ಸಾಲು ಪ್ರಶ್ನೆಗಳು ನೂರಾರು ಪ್ರಶ್ನೆಗಳ ಸುರಿ ಮಳೆ ಗೈದಿದೆ ಇಡಿ ಪಾರ್ವತಿ ಅವ್ರಿಗಷ್ಟೇ ಸೈಟ್ ಕೊಟ್ಟಿದ್ದಾರಾ ಯಾರಿಗೆಲ್ಲ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಿವೇಶನ ಹೋಗಿದೆ ಸೈಟ್ ಹಂಚಿಕೆಯ ಎಲ್ಲ ವಿವರಗಳನ್ನು ಕೂಡ ತಗೊಂಡಿದ್ದಾರೆ ಭೂಸ್ವಾಧೀನಕ್ಕೆ ಪರಿಹಾರ ಎಷ್ಟು ಕೊಟ್ಟ್ರಿ ಪರಿಹಾರಕ್ಕೆ ಮಾನದಂಡ ಏನೇನು ಮಾಡಿದಿರಿ ಎಷ್ಟು ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳಾಯ್ತು ದೇವ್ನೂರ್ ಲೇಔಟ್ ಆಗಿದ್ದು ಯಾವಾಗ ಯಾವಾಗ ನೋಟಿಫಿಕೇಶನ್ ಆಯಿತು ಸಿ ಎಂ ಪತ್ನಿಗೆ ಜಾಗ ಹೆಂಗೆ ಬಂತು ಮೂರು ಪಾಯಿಂಟ್ ಒಂದು ಆರು ಎಕರೆ ಕೆಸರೆ ಆ ಭೂಮಿಯ ಮಾಹಿತಿ ಎಲ್ಲವನ್ನು ಚಾಲಾಡಿದ್ದಾರೆ ಇಲ್ಲಿ ಒಂದಕ್ಕೊಂದು ಲಿಂಕೇ ಇಲ್ಲ ಅಂತಲೇ ಅಲ್ವಾ ಹೈಕೋರ್ಟ್ ವಾದ ಪ್ರತಿವಾದಗಳಲ್ಲಾಗಿದ್ದು ಕೊನೆಗೆ ಹೈಕೋರ್ಟ್ ನ ಆದೇಶ ಹೆಂಗಿದೆ ಅಂದ್ರೆ ಯಾವುದೇ ತನಿಖೆಯಲ್ಲಿ ಲೋಕಾಯುಕ್ತನೋ ಇನ್ನೊಬ್ರು ತನಿಖೆಯಲ್ಲಿ ಏನಾದರೂ ಪಾಯಿಂಟ್ ಮಿಸ್ ಮಾಡಿದ್ರು ಹೈಕೋರ್ಟ್ ಆದವೇ ಆದೇಶವೇ ಒಂದು ಚಾರ್ಜ್ ಶೀಟ್ ತರ ಇದೆ ಎಲ್ಲೆಲ್ಲಿ ಲಿಂಕ್ ಮಿಸ್ ಆಗಿದೆ ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಕಾಣ್ತಿದೆ ಎಷ್ಟು ಪ್ರಮುಖ ಅಂಶಗಳಿವೆ ಯಾಕಿದು ತನಿಖೆ ಆಗಬೇಕು ಅನ್ನೋದನ್ನ ಹೈಕೋರ್ಟೇ ಒತ್ತು ಹೇಳಿಬಿಟ್ಟಿದೆ ಲೋಪಗಳಿವೆ ಅಂತ ಹಂಗಾಗಿ ನಾಳೆ ತನಿಖೆಯಲ್ಲಿ ಯಾರಾದರೂ ಮಿಸ್ ಮಾಡಿದ್ರು ಕೂಡ ಹೈಕೋರ್ಟ್ ಆದೇಶ ಇಟ್ಟುಕೊಂಡೇ ಕಾನೂನು ಹೋರಾಟ ಮಾಡೋದಕ್ಕೆ ಅವಕಾಶ ಇರುವಂತಹ ಕೇಸ್ ಆಗಿರೋದ್ರಿಂದ ಇದು ಅಷ್ಟು ಸಲಿಸಿಲ್ಲ ಅಂಥದ್ರಲ್ಲಿ ಈಗ ಇಡಿ ಯಾವ ರೀತಿ ಜಾಲ ಆಡಿದೆ ಅಂದ್ರೆ ಮೂಲಕ್ಕೆ ಮೂಲಕ್ಕೋಗಿದೆ ವೈಟ್ನರ್ ಮತ್ತೊಂದು ಆ ವೈಟ್ನರ್ ಆಗದ ಜಾಗದಲ್ಲಿ ಏನಿತ್ತು ಎಲ್ಲವನ್ನ ಜಾಲಾಡಿದ್ದು ಮೂಲ ದಾಖಲೆಯನ್ನ ಈಗ ಸೀಸ್ ಮಾಡಿಕೊಳ್ಳಾಗಿದೆ ನೋಡಿ ಈಗ ಯಾವುದೇ ಕ್ಷಣದಲ್ಲಿ ಭೈರತಿ ಸುರೇಶ್ ಮತ್ತು ಪತ್ನಿ ಪಾರ್ವತಿಯವರು ಸಿದ್ದರಾಮಯ್ಯವ್ರ ಪತ್ನಿ ಪಾರ್ವತಿ ಅವ್ರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಎ ಒನ್ ಎ ಟು ಮತ್ತು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಇವರೆಲ್ಲರಿಗೂ ನೋಟಿಸ್ ಮತ್ತು ವಿಚಾರಣೆಗೆ ಒಳಪಡಿಸುವ ದಟ್ಟ ಸಾಧ್ಯತೆ ಇದೆ ಇ ಡಿ ಸಿದ್ದರಾಮಯ್ಯವ್ರನ್ನ ವಿಚಾರಣೆಗೆ ಕರೆದಲ್ಲಿ ಮುಂದೆ ರಾಜಕೀಯ ಬೆಳವಣಿಗೆಗಳು ಹೇಗಾಗಲಿವೆ ಅನ್ನೋದು ಕುತೂಹಲಕಾರಿ ಇ ಡಿ ತನಿಖಾಧಿಕಾರಿ ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರೋ ಅವ್ರ ಮೇಲೆ ಡಿಪೆಂಡು ಸಿದ್ದರಾಮಯ್ಯವ್ರು ಕೊಡುವಂಥ ಉತ್ತರ ಸಮಂಜಸ ಅನ್ನಿಸ್ತಿಲ್ಲ ಅಂದರೆ ದಾಖಲೆಗಳು ಪೂರಕವಾಗಿಲ್ಲ ಅನ್ಸಿದ್ರೆ ಅಥವಾ ಅವರು ಸರಿಯಾಗಿ ಸ್ಪಂದಿಸ್ತಿಲ್ಲ ಅನ್ಸಿದ್ರೆ ಹೊರಗಡೆ ಇದ್ದಲ್ಲಿ ಸಾಕ್ಷಿ ನಾಶ ಆಗತ್ತೆ ಅಂತ ಅನಿಸಿದ್ರೆ ಈಗ ಯಾಕಂದರೆ ಅದಲ್ವಾ ಭೈರತಿ ಸುರೇಶ್ ಅವರು ದಾಖಲೆ ನಾಪತ್ತೆ ಮಾಡಿದ್ದಾರೆ ಅಂತ ಒಂದು ಕಡೆ ಆರೋಪ ಇದೆ ದೂರೆಲ್ಲ ಸಲಿಕೆ ಆಗಿದೆ ಮತ್ತೊಂದು ಕಡೆ ಮೂಡಾ ಮತ್ತು ಲೋಕಾಯುಕ್ತದವರೇ ಸೇರ್ಕೊಂಡು ಸಾಕ್ಷಿ ನಾಶ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಮತ್ತು ದೂರು ಹೋಗಿದೆ ಇಡಿಗೆ ಕೂಡ ಹಲವಾರು ವಿಚಾರಗಳನ್ನು ಗಮನಕ್ಕೆ ತಂದಿದ್ದಾರೆ ಇವರು ಅತ್ಯಂತ ಪ್ರಭಾವಿ ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಇಡಿ ಯಾವುದೇ ತೀರ್ಮಾನವನ್ನು ತಗೊಳ್ಬಹುದು ಸಾಕ್ಷಿ ನಾಶ ಆಗಬಾರದು ನೆಟ್ನಲ್ಲಿ ಸೊ ಇದು ಈಗ ಗಂಭೀರ ಸ್ವರೂಪಕ್ಕೆ ಹೋಗ್ತಿದೆ ಅಸಲಿ ತಿರುವು ಕೇಸ್ನಲ್ಲಿ ಇಡಿ ಎಂಟ್ರಿ ಆಗ್ತಾ ಇದ್ದ ಹಾಗೆ ದಾಳಿ ನಡೆದು ಪ್ರಮುಖ ಸಾಕ್ಷ್ಯಾಧಾರಗಳು ಸಿಕ್ಕಲ್ಲಿ ಯಾವುದೇ ಹೆಜ್ಜೆಯನ್ನು ಇಡಬಹುದು ಇಡಿ ಅನ್ನೋದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಇದ್ರ ನಡುವೆ ಕಪಿಲ್ ಸಿಬ್ಬಲ್ ಅವರಿಗೆ ಫೋನ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು ನೋಡಿ ರಾತ್ರೋರಾತ್ರಿ ಎಲ್ಲ ಬೆಳವಣಿಗೆ ಆಗ್ತಾ ಇದ್ದ ಹಾಗೆ ಮೀಟಿಂಗ್ಗಳಾಗೇ ಬಿಟ್ಟಿದೆ ಪೊನ್ನಣ್ಣ ಅವ್ರನ್ನ ಕರೆಸ್ಕೊಂಡು ಲೀಗಲ್ ಟೀಮ್ನ ಕರೆಸ್ಕೊಂಡು ಕಪಿಲ್ ಸಿಬಲ್ಲು ಬೇರೆ ಬೇರೆ ಯಾರ್ಯಾರು ಸುಪ್ರೀಂ ಕೋರ್ಟ್ ವಕೀಲರು ಇದ್ದಾರೋ ಈ ಕೇಸ್ನಲ್ಲಿ ಮಂಡಿಸಿದವರೆಲ್ಲ ಅವರೆಲ್ಲರ ಜೊತೆಗೆ ಮುಂದಿನ ದಾರಿ ಏನು ಅನ್ನೋದ್ರ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಈಗಾಗಲೇ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ಗೋ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೋ ಹಾಕೊಂಡ್ ಬಿಡ್ಬೋದಿತ್ತು ಹಾಕೊಂಡ್ರೆ ಮೇಲ್ಮನವಿ ಹೋದ್ರೇನೆ ಬೇರೆ ಬೇರೆ ರೀತಿಯಲ್ಲಿ ಸಂಕಷ್ಟ ಬಂದ್ಬಿಡ್ಬಹುದು ಅನ್ನೋ ಕಾರಣಕ್ಕೆ ಕಾನೂನು ಹೋರಾಟಕ್ಕೆ ಮುಂದಾಗಿಲ್ಲ ಅನ್ನೋದೇ ಈಗ ದೂರದಾರ ಸ್ನೇಹದ ಸ್ನೇಹಮಯಿ ಕೃಷ್ಣ ಸೇರಿದಂತೆ ಬೇರೆಯವರೆಲ್ಲ ಹೇಳ್ತಿರೋದು ಸಿ ಬಿ ಐಗೆ ಯಾಕೆ ಕೊಡ್ಬೇಕು ಈ ಕೇಸ್ನ ಅಂದ್ರೆ ನೋಡಿ ಮುಖ್ಯಮಂತ್ರಿಗಳ ಬಳಿ ಏನೂ ಇಲ್ಲ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಡೋದಿಕ್ಕೆ ಅವ್ರು ಕಾನೂನು ಹೋರಾಟವನ್ನೇ ಮಾಡ್ತಿಲ್ಲ ಅಂತ ಆಡ್ಕೊಳ್ಳೋರಿಗೂ ಆಹಾರ ಆಗಿದೆ ಇದ್ರ ನಡುವೆ ಇಡೀ ಬಿಗ್ ಸ್ಟೆಪ್ ಇದೆಯಲ್ಲ ಅದು ಮುಖ್ಯಮಂತ್ರಿಗಳಿಗೆ ಈಗ ಕುತ್ತಿಗೆಗೆ ತಂದಿಟ್ಟಿದೆಯಾ ಅಂತ ಅನಿಸ್ತಾ ಇತ್ತು ಇವತ್ತು ದಾಳಿ ಮುಂದುವರ್ತಾ ಇತ್ತು ಈ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲಿರೋರನ್ನಷ್ಟೇ ತನಿಖೆಗೆ ಒಳಪಡಿಸೋದಲ್ಲ ಈಗ ಬಂದಿದೆ ನಾನು ಬಂದು ಎರಡು ತಿಂಗಳಾಯ್ತು ಬೇಕಾದರೂ ಬೇಕಾದ್ರೂ ಕೊಡ್ತಾರೆ ಹಿಂದಿನ ಇಬ್ಬರು ಆಯುಕ್ತರನ್ನು ಕರೆಸ್ಕೊಳ್ತಿರೋದು ಇಡಿ ಎಲ್ಲ ಅಧಿಕಾರಿಗಳನ್ನು ಜಾಲಾಡ್ತಿರೋದು ಇಡಿ ಯಾವ ಒಂದು ಸಣ್ಣ ಲಿಂಕ್ ಅನ್ನು ಬಿಡ್ತಿಲ್ಲ ಈ ಕೇಸು ಈಗಾಗಲೇ ರಾಷ್ಟ್ರ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಇಷ್ಟಾದ ಮೇಲೂ ಮುಖ್ಯಮಂತ್ರಿಗಳು ಯಾಕೆ ಕುರ್ಚಿಗಂಟ್ಕೊಂಡು ಕೂತಿದ್ದಾರೆ ಅಂತ ಜೆ ಡಿ ಎಸ್ ಬಿಜೆಪಿ ಮುಗಿಬಿಡ್ತಾ ಇದ್ದು ಹೋರಾಟವನ್ನು ತೀವ್ರಗೊಳಿಸ್ತಿದ್ದಾರೆ ರಾಜ್ಯವ್ಯಾಪಿ ಪ್ರತಿಭಟನೆಗೆ ಕರೆ ಕೊಟ್ಟು ಮುಖ್ಯಮಂತ್ರಿ ರಾಜೀನಾಮೆಗೆ ಒತ್ತಡ ಹೇರೋ ಕೆಲಸ ಕೂಡ ಪ್ರತಿಪಕ್ಷಗಳಿಂದ ಶುರುವಾಗ್ಬಿಟ್ಟಿದೆ ಸೊ ಮುಖ್ಯಮಂತ್ರಿಗಳಿಗೆ ಈಗ ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಿ ಬಹುದೊಡ್ಡ ಸಂಕಷ್ಟವೇ ಬಂದೊದಗದಂತೆ ಕಾಣಿಸ್ತಾ ಇದೆ ಎಲ್ಲಕ್ಕಿಂತ ಪ್ರಮುಖವಾಗಿ ಎನಿ ಟೈಮ್ ಎನಿ ಟೈಮ್ ಸಿ ಎಂ ಪತ್ನಿಯನ್ನ ವಿಚಾರಣೆ ಕರೀಬಹುದು ಅದು ಮತ್ತಷ್ಟು ಮುಜುಗರ ಮತ್ತು ಬಹಳ ಬೇಸರದ ವಿಚಾರ ಆಗುತ್ತೆ ಸಿದ್ದರಾಮಯ್ಯನವ್ರಿಗೆ ಈ ಕೇಸಲ್ಲಿ ಪತ್ನಿ ಇಡಿ ಕಚೇರಿಗೆ ಅಲೆದಾಡೋ ರೀತಿಯಲ್ಲಿ ಆಯ್ತಲ್ಲ ಅನ್ನೋದು ನೈತಿಕವಾಗಿ ಕುಗ್ಗಿಸುವಂತಹ ವಿಚಾರ ಆಗತ್ತೆ ಸೊ ಇಷ್ಟೆಲ್ಲ ಬೆಳವಣಿಗೆಗಳನ್ನ ನಾವೀಗ ಎಕ್ಸ್ಪೆಕ್ಟ್ ಮಾಡಬಹುದು ಕಪಿಲ್ ಸಿಬ್ಬಲ್ ಅವರ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಸಿದ್ದರಾಮಯ್ಯನವರು ಎಲ್ಲ ಬೆಳವಣಿಗೆಗಳ ಸುಳಿವು ಇದ್ದಿದ್ರಿಂದಾನೇ ಕಾಂಗ್ರೆಸ್ ಹೈಕಮಾಂಡ್ ಮೊನ್ನೆ ವೇಣುಗೋಪಾಲ್ ಅವರು ಬಂದು ಮೀಟಿಂಗ್ ಮಾಡ್ಕೊಂಡು ಹೋದ್ರಲ್ಲ ತೀರ್ಮಾನ ತಗೊಂಡಿದ್ದೀವಿ ಟೈಮ್ ನೋಡಿಕೊಂಡು ಆ ನಿರ್ಧಾರವನ್ನು ಪ್ರಕಟಿಸ್ತೀವಿ ಯಾರೂ ಅದಕ್ಕೆ ವಿರೋಧಿಸೋ ಹಾಗಿಲ್ಲ ನಮ್ಮ ತೀರ್ಮಾನ ಆಗಿದೆ ಸಮಯಾನುಸಾರವಾಗದು ಹೊರಗಡೆ ಬರುತ್ತೆ ಅನ್ನುವ ಕಟ್ಟುನಿಟ್ಟಿನ ಸಂದೇಶ ಕೊಟ್ಟು ಹೋಗಿದ್ದಾರೆ ಬಟ್ ಏನು ಅನ್ನೋ ಗುಟ್ಟನ್ನು ಬಿಟ್ಟು ಕೊಟ್ಟಿಲ್ಲ ಇದ್ರ ನಡುವೆ ಈ ಬೆಳವಣಿಗೆಗಳು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು